ಮಳೆ ಬಿಚ್ಚಬೇಕ ಮಳೆ ಬಿಚ್ಚಕ ಅಲ್ಲ ಬಿಚ್ಚಿದ್ರೆ ಪಟ್ಟಾಕಲ್ಲ ಈಸಿ ಆಗುತ್ತೆ ಚೆನ್ನಾಗುತ್ತೆ. ರೆಕಾರ್ಡ್ ಬಿಡು ಹಂಗ ಮಾಡೋದನ್ನ ಹೋಗೋದು. ಏನಾಗ ಸರ ಶಾಂತಮ್ಮ? ಶಾಂತಮ್ಮ ಅವ್ರ ಜಾಯಿಂಟ್ ಅಲ್ಲಿ ಕ್ರ್ಯಾಕ್ ಆಗಿದೆ ಸರ್. ಕ್ರ್ಯಾಕ್ ಆಗಿದೆಯ? ಕೈ ಹಿಂಗೆ ಎತ್ತಕ್ಕ ಹಂಗೆ ಇಟ್ಕೊಳ್ಳಿ ಇಟ್ಕೋಬೇಕು ಹಂಗೆ. ನೀರು ಕಮಿಟಿ ಸರ್ ಹಂಗೆ ಹಂಗೆ ಅಷ್ಟೇ 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 ಬರೀ ಕಟ್ ಹಾಕೋದು ನೋಬರ ಆದ್ರೆ ತಲೆಗೆ ತೊಂದರೆ ಕೊಟ್ಬಿಡ್ತದೆ. ಫಿಟ್ಸ್ ಬಂದ್ಬಿಟ್ರು ಒಬ್ಬೊಬ್ರಿಗೆ ಕೈ ಹಿಂಗ ಮಚ್ಚ ತರ ಇರ್ಬೇಕು. ಆ ಹಂಗಿರ್ಬೇಕು ಕೈ. ಹಂಗೆ ಇರ್ರಿ ಫ್ರೀ ಬಿಡ್ಬೇಕು ಹೋಗ್ಬಿಡ್ರಿ.
ಈಗ ಅದು ಸೆಟ್ ಆಯ್ತು ಅಲ್ಲಿಗೆ, ಈಗ ಅದು ಮಾಡಿದಾಗ ಸೆಟ್ ಆಗುತ್ತ ಅಲ್ಲಿಗೆ. ಇವಾಗ ಮೂಲ ಮುರಿದಿದ್ದಲ್ಲ ಮೇಲೆ ಫುಲ್ ಹೋಗ್ಬೇಕಾಯ್ತು ಕೈ, ಇಲ್ಲಿ ಮುಕ್ಕಾಲು ಭಾಗ ಹೋಗಿದೆ. ನೆಕ್ಸ್ಟ್ ಗಂಟೆ ಪ್ರಯತ್ನ ಮಾಡ್ಬೇಕು ಅದನ್ನು ಹೋಗ್ಬೇಕು. ಕೈ ನಾರ್ಮಲ್ ಆಗಿ ಕೈ ಇರೋದು ಹಿಂಗೆ ಟಚ್ ಆಗ್ಬೇಕು, ಹೋಗ್ಬೇಕು. ಎಷ್ಟು ದಿನ ಆಯ್ತು ಏಟ್ ಆಗಿ? ನಿನ್ನೆ ನಿನ್ನೆ ಆಗಿರೋದ? ಹಾ, ಅಷ್ಟು ಜಾಮ್ ಆಗ್ಬಿಟ್ಟಿದಲ್ಲ ಫುಲ್ಲು. ಒಂದು ದಿನಕ್ಕೆ ಎಷ್ಟೊಂದು ಜಾಮ್ ಆಯ್ತು ಅಂದ್ರೆ ಹೆಂಗೆ? ನೆಕ್ಸ್ಟ್ ಬರ ಯಾರ ಒಬ್ಬರು ಕರ್ಕೊಂಬಿಡ್ರಿ. ಸ್ವಲ್ಪ ದಾಚಿನಾಗಿದೆ, ಫುಲ್ ಕರೆಸ್ಬೇಕು, ಹಂಗೆ ಬಿಡೋಕ್ಕಾಗಲ್ಲ. ಯಾಕಂದ್ರೆ ಸ್ವಲ್ಪ ನಿನ್ಗೆ ಆಗಿಲ್ಲ ಅನ್ಕೋಸ್ಕರ ನಿಂಗೆ ಮಾಡ್ತಾ ಇರೋದು, ಇಲ್ಲಾಂದ್ರೆ ಫುಲ್ ಕಂಪ್ಲೀಟ್ ಆಗಿ ಎರಡು ಬಾಲು ಅವಳು ಹೋಗಿ ಕಚ್ಕೋಬೇಕು, ಅವಾಗ ಸರಿ ಆಗೋದು. ನೋವು ಸಾಕಾಪಡ ನೋವಿದೆ, ನಿಮ್ಗೆ ತಡಿಯಕ್ಕೆ ಆಗ್ತಾ ಇಲ್ಲ. ಸರಿ, ಫಸ್ಟ್ ನೋವು ಕಡಿಮೆ ಆಗಲಿ, ಅದ ಮೇಲೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ರೆಡಿ ಮಾಡ್ತೇನೆ. ಹಲೋ, ಹಲೋ ಸರ್, ಹೇಳಿ ಸರ್. ಅದು ಇದು ಕೀಮೋ ಹಾಕ್ಸಿದ್ರಲ್ಲ ಅವತ್ತಿಂದ ಕಂಟ್ರೋಲ್ ಆಗಿಲ್ಲ, ಇದು ಯೂರಿನ್ ಕಂಟಿನ್ಯೂಸ್ ಆಗಿ ಪಾಸ್ ಆಗ, ಜ್ವರ ಏನು ಆ ಥರ ಬಂದಿಲ್ಲ ಸರ್. ಊರಿ ಇಲ್ಲ, ಊರಿ ಆ ಥರ ಏನಿಲ್ಲ, ಆ ಥರ ಏನು ಸಿಂಪ್ಟಮ್ಸ್ ಹೇಳಿಲ್ಲ. ಹಾಂ, ಕಂಟ್ರೋಲ್ ಇಲ್ಲ ಸರ್, ಕಂಟ್ರೋಲ್ ಇಲ್ಲ. ಕೀಮೋ ಹಾಕಿದ ಡೇಸಿಂದನೂ ಅಂದ್ರೆ ಕೀಮೋ ಹಾಕಿದಾಗಿಂದನೂ ಹಂಗೆ ಆಗ್ತಾ ಇದೆ. ಇಲ್ಲ ಸರ್, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಒಂದು ಫೋರ್ ಡೇಸ್ ಮೋಷನ್ಗೆ ಪ್ರಾಬ್ಲಮ್ ಆಯಿತು, ಆಮೇಲೆ ಮತ್ತೆ ರಿಲೀಸ್ ಆಯ್ತು, ನಾರ್ಮಲ್ ಆಗಿದೆ ಈಗ. ಓಕೆ ಓಕೆ ಸರ್, ಓಕೆ. ಓಕೆ ಮೇಡಮ್, ಓಕೆ. ಎಲ್ ಶೇಪ್ ಇರ್ಬೇಕು ಅಷ್ಟು ಮಾಡ ಈ ಥರನಾ?
ಎಕ್ಸ್ರೇ ಅದರಲ್ಲಿ ಸರಿಯಾಗಿ ಎಕ್ಸ್ರೇ ಹಿಡ್ದಿಲ್ಲ, ಕ್ಲಿಯರ್ ಆಗಿ ಕರೆಕ್ಟಾಗಿ ಬರ್ತದೆ ಎಕ್ಸ್ರೇ. ಹೌದು. ಅವರು ಸರ್ಜರಿ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾನು ಬೇಡ ಅಂತ. ಓ, ಆ ಮಟ್ಟಕ್ಕೆ ಹೋಯ್ತ ನೈಟ್. ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂತಾವ್ರೆ, ಅದನ್ನು ಟ್ರೀಟ್ಮೆಂಟ್ ಅಂದ್ರೆ ಮಾಡಿ ತರ್ಕೋಬೇಕಲ್ಲ. ಇದು ಮತ್ತೆ ಎಷ್ಟು ದಿನ ಚೇಂಜ್ ಮಾಡಬೇಕು? ಆಪರೇಷನ್ ಮಾಡ್ಬೇಕಂತ ನೋಡಿ ಅವರು, ಅದೆಲ್ಲ ಬೇಡ, ಚೆನ್ನಾಗಿ ರೆಡಿ ಮಾಡಿ ಕಳಿಸ್ತಾನೆ. ಹಾಸ್ಪಿಟಲ್ ಹೋಗ್ತಾ ಇದ್ರಲ್ಲ, ಅದಾಗಿ ಅದನ್ನ ಒಂದು ಟೆನ್ಷನ್, ಇದು ಒಂದು ಟೆನ್ಷನ್, ಎಲ್ಲ ಡಬಲ್ ಬೇಡ. ಪಾಪ ಎಲ್ಲ ಅಜ್ಜಿ ಬಿದ್ದಿದ್ದಾರೆ, ಬಿದ್ದು ಕೈ ಪಾಪ ಟೆನ್ಷನ್ ಆಗಿ ಈ ಕೈ ಹಿಂಗ್ ಮಚ್ಚಕ್ಕಾಗಲ್ಲ, ಆಗ್ಬಿಟ್ಟಿದೆ ಪಾಪ. ಏನ್ ಮಾಡ ಈ ವಯಸ್ಸಿಗೆ ಪಾಪ, ಬೇರೆ ಅದಂದ್ರೆ ಅಜ್ಜಿ ಸಾಗ್ಬಿಡುತ್ತೆ ವಯಸ್ಸಿಗೆ, ವಯಸ್ಸು ನೋಡ್ಬೇಕಲ್ವಾ. ಫುಲ್ ಮಣ್ಣು ಹಾಕ್ಬಿಟ್ಟಿದ್ದಾರೆ ನೋಡಮ್ಮ, ಮೆಟ್ಲು ಫುಲ್ಲು ಫುಲ್ ಮಣ್ಣು. ರಿಲೀಫ್ ಆಗುತ್ತಾ ಸ್ವಲ್ಪ ನೋವು ಬಂದ್ಬಿಟ್ಟು? ಇವತ್ತು ಒಂದು ನೈಟ್ ಇರುತ್ತೆ. ಓಕೆ, ನಾಳೆ ಬೆಳಿಗ್ಗೆ ನೋವು ಇರಲ್ಲ. ತಿರುಗ ಕಟ್ ಆಗ್ತಿವಲ್ಲ,
ಸ್ವಲ್ಪ ಆ ಟೈಮಲ್ಲಿ ಫುಲ್ ಮಸಾಜ್ ಮಾಡಿ ಕರೆಸಿ ಆಮೇಲೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಮೂಳೆ ಜಾಯಿಂಟ್ ಹಿಂಗಿರೋದು ಸಿ ಶೇಪ್, ಸಿ ಶೇಪು ಈ ಈ ಮುಖಾಲ್ ಕಟ್ಟಾಗಿದೆ, ಲೈಟಾಗಿ ಕ್ರಾಕಿದೆ, ಹಂಗೆ ಇಟ್ಕೊಳ್ಳೋಣ. ಈಗ ಎಷ್ಟು ಪರ್ಸೆಂಟ್ ಕವರ್ ಆಗಿದೆ? ಇವಾಗ 60% ಕವರ್ ಆಗಿದೆ. ನೆಕ್ಸ್ಟ್ ಕಟ್ಟೆಲ್ಲ ಗೊತ್ತಾಗುತ್ತೆ. ಫುಲ್ ಬಿಸಿನೀರು ಎತ್ಕೊಂಡು ಸ್ವಲ್ಪ ಕಲ್ಲುಪ್ಪು ಅರಸಿನ ಪುಡಿ ಹಾಕ್ಬಿಟ್ಟು ಮೈ ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಕೋಬೇಕು. ಇಷ್ಟೊತ್ತು ಮಾಡಬೇಕು. ನೀರು ಒಂದು ಡ್ರಾಪ್ ಇಲ್ಲಿ ಬಿಡಬಾರ್ದು. ನೀವು ಮಸಲ್ಸ್ ಮೇಲೆ ನೀರು ಬಿದ್ದ ತಕ್ಷಣ ಮಸಲ್ಸ್ ಲೂಸ್ ಆಗ್ತದೆ, ತಿರ್ಗ ಕಟ್ಟಿದ ಕಟ್ಟೆಲ್ಲ ವೇಸ್ಟ್ ಆಗ್ಬಿಡುತ್ತದೆ. ಅರ್ಥ ಮಾಡ್ಕೊಳ್ಳಿ. ಗೊತ್ತಾಯ್ತಾ? ನೋಡಿ ನೋಡಿ ಸರ್, ಇದು ಈ ಬಟ್ಟೆ ಇರಬೇಕು. ಸ್ವಲ್ಪ ಲೈಟಾಗಿ ಓಪನ್ ಮಾಡಬೇಕು. ಮಣೆ ವರ್ಷ ಇದರಿಂದಲ ತೆಗೆದ್ಬಿಡಿ, ಬಳೆ ಎಲ್ಲ ಇರಲ್ಲ. ಈ ಜಾಯಿಂಟ್ ಇದಲ್ವಾ, ಈ ಜಾಯಿಂಟಲ್ಲಿ ಬಿಡಬೇಕು. ಬಿಟ್ಬಿಡಮ್ಮ, ಇಲ್ಲಿ ಹಾಕ್ಸಿಬಿಡಿ. ಇಷ್ಟು ಬಿಡಬೇಕು ಅವ್ರಿಗೆ. ಹ್ಞೂ ಹ್ಞೂ.